ಸರ್ ಮಾಡ್ತಾ ಇದೀನಿ ಏನನಸ್ತು ನಮ್ಮ ಸನ್ನಿಧಿ ಕಚೇರಿ ತುಂಬಾ ಅದ್ಭುತವಾಗಿದೆ ಬನ್ನಿ ಕೂತ್ಕೊಳ್ಳಿ ಏನು ಇಷ್ಟೊಂದು ಫೋಟೋಗಳು ಹಾಕ್ಬಿಟ್ಟಿದ್ರಲ್ಲ ಎಲ್ಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಭಾವಚಿತ್ರಗಳು ಓಕೆ ಓಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಗುರುಗಳು ಅದಕ್ಕೆ ಸಂಬಂಧಪಟ್ಟಂತ ದೇವತೆಗಳು ಸೊ ತುಂಬಾ ಶಾಸ್ತ್ರೋಕ್ತವಾಗಿ ಎಲ್ಲ ಮಾಡ್ತಾ ಇದೀರಾ ಗ್ರಹಗಳು ಹೌದು 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 ಯಾಕೆಂದ್ರೆ ಬಂದವರಿಗೆ ಆ ಒಂದು ವಾತಾವರಣ ಸೃಷ್ಟಿಯಾದ್ರೆ ಅಲ್ವಾ ಅದರ ಬಗ್ಗೆ ಒಂದು ನಂಬಿಕೆ ಮತ್ತೆ ಒಂದು ಆತ್ಮೀಯತೆ ಆ ಶಾಸ್ತ್ರದ ಬಗ್ಗೆ ಬರೋದು ಖಂಡಿತ ಸರ್ ಹಾಗಾಗಿ ಇವೆಲ್ಲ ವ್ಯವಸ್ಥೆ ಸೊ ನೀವು ನಿಮ್ಮ ಕನ್ಸಲ್ಟೇಷನ್ ಎಲ್ಲ ಇಲ್ಲೇ ಮಾಡೋದಾ ಹೌದು ಯಾಕೆಂದ್ರೆ ಇದು ಸಂಬಂಧಪಟ್ಟವ್ರು ಬಂದಾಗ ಅವ್ರಿಗೆ ಸಲಹೆ ಕೊಡ್ತಕ್ಕಂಥ ಸ್ಥಳ ಇದು ಓಕೆ ಆ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಓಕೆ ನಾನು ಅವ್ರಿಗೆ ಸಲಹೆ ಕೊಡೋಕ್ಕಿಂತ ಮುಂಚೆ ಒಂದಿಷ್ಟು ಅವರ ಬಗ್ಗೆ ಅವರ ದಿನಾಂಕದ ಬಗ್ಗೆ ಅವರ ಕುಂಡಲಿ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡ್ಕೊಂಡಿರ್ಬೇಕಾಗುತ್ತೆ ಆ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಒಂದು ಕೊಠಡಿ ಬೇರೆ ಇದೆ ಬನ್ನಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಬನ್ನಿ ಬನ್ನಿ ಓ ಇದು ನಿಮ್ಮ ಅಧ್ಯಯನ ಕೊಠಡಿಯಾ ಅಧ್ಯಯನ ಕೊಠಡಿ ಬುದ್ಧನ ಚಿತ್ರ ಹಾಕ್ಬಿಟ್ಟಿದ್ರಾ ನಾನು ಇಲ್ಲಿ ಮೆಡಿಟೇಷನ್ ಮಾಡೋ ಕೊಠಡಿ ಕೂಡ ಇದೆ ಓಕೆ ಓಕೆ ಸೊ ಹಾಗಾಗಿ ಇದು ನಾನು ಬರೀತಕ್ಕಂತ ನನ್ನ ಬರವಣಿಗೆ ಜಾಗ ಸೊ ಕುಂಡಲಿ ಎಲ್ಲ ಇಲ್ಲೇ ಬರೆಯೋದ ನೀವು ಹೌದು ಹೌದು ಓಕೆ ಅದು ದತ್ತಾತ್ರೇಯ ಸನ್ನಿಧಿಯಿಂದ ತಂದಂತ ದತ್ತಾತ್ರೇಯ ಮೂರ್ತಿ ನಾಣಗಾಪುರದಿಂದ ತಂದದ್ದು ರಾಘವೇಂದ್ರ ಸ್ವಾಮಿಗಳು ಒಳ್ಳೆ ವರ್ಡಿಂಗ್ಸ್ ಹಾಕ್ಬಿಟ್ಟಿದ್ರ ಇಲ್ಲಿ ಹೌದು ನಾವು ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತೀವಿ ಅದರಾಗೇನೆ ನಮ್ಮ ಭವಿಷ್ಯ ಮತ್ತು ಜೀವನ ನಿರ್ಧಾರ ಆಗ್ತದೆ ಅದಕ್ಕೆ ಯಾವಾಗಲೂ ಮನಸ್ಸಲ್ಲಿ ಒಳ್ಳೆಯದೇ ಆಲೋಚನೆ ಮಾಡಿ ಪಾಸಿಟಿವ್ ಆಗಿರಿ ಅಂತ ಹೇಳ್ತಕ್ಕಂಥ ಒಂದು ಲೇಖನ ಇದು ಪಕ್ಷಿಗಳು ನಿಮ್ಮ ಜೀವನನೇ ದೊಡ್ಡ ಎಕ್ಸಾಂಪಲ್ ಬಿಡಿ ಅದಕ್ಕೆ ಯಾಕಂದ್ರೆ ತುಂಬ ಜನ ನಿಮ್ಮ ಇಂಟರ್ವ್ಯೂಗೆ ಹೌದು ತುಂಬ ಕಮೆಂಟ್ಸ್ ಮಾಡಿದ್ದಾರೆ ಇವಷ್ಟು ನಮ್ಮ ಸಂಗಾತಿ ಏನಿದು ಪಕ್ಷಿಗಳು ಪಕ್ಷಿಗಳು ನಾನು ಬರಿತಾ ಇರ್ತೀನಲ್ಲ ಸ್ವಲ್ಪ ಬೇಸರ ಅನ್ನಿಸಿದಾಗ ನನ್ನ ಸಂಗಾತಿ ಇದು ನನ್ನ ಒಂಚೂರು ಅಧ್ಯಯನ ಪಕ್ಷಿಗಳು ಇವರು ನಮ್ಮ ಮೆಡಿಟೇಷನ್ ಗುರುಗಳು ಮೆಡಿಟೇಷನ್ ಗುರುಗಳು ಓಕೆ ಇವರು ಅಸ್ಟ್ರಾಲಜಿ ಗುರುಗಳು ಮೊದಲು ಗುರುಗಳು ಇವರು ರಂಗಶೆಟ್ಟರು ರಂಗಶೆಟ್ಟರು ನನಗೂ ಜಾತಕ ಬರ್ಕೊಟ್ಟಿದ್ದಾರೆ ಹೌದು 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 ಆಮೇಲೆ ಇವರು ಶಿವಯ್ಯ ಶಾಸ್ತ್ರಿಗಳು ಇವರು ಆಮೇಲೆ ಇವರು 1945 ಇಲ್ಲಿವರೆಗೂ ಪಂಚಾಂಗಗಳನ್ನ ಒದಗಿಸಿಕೊಟ್ಟವರು ಏನವ್ರ ಹೆಸರು ಮೂರ್ತಿಯವರು ಅಂತ ಓಕೆ ಓಕೆ ಏಕೆಂದರೆ ಈ ಥರ ಎಲ್ಲ ಹಿರಿಯರ ಒಂದು ಕೋಆಪ್ರೇಷನ್ ಇದ್ದರೆ ಈ ಶಾಸ್ತ್ರವನ್ನು ಮಾಡೋಕ್ಕಾಗ್ತದೆ ಸರ್ ಇಲ್ಲಿ ಸ್ವಾಮಿ ಸಮರ್ಥರು ಮತ್ತು ಸಾಯಿಬಾಬಾ ಅವರ ಫೋಟೋಗಳು ದೊಡ್ಡದಾಗಿ ಹಾಕಿದ್ದೀರಾ ಹೌದು ಅದರ ವಿಶೇಷತೆ ಏನು ಸರ್ ನಿಮ್ಗೇನು ಪ್ರೇರಣೆ ಅನಿಸ್ತು ಆ ಫೋಟೋ ಹಾಕೋದಕ್ಕೆ ಅಥವಾ ನಿಮ್ಮ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಹಿನ್ನೆಲೆ ಏನಾದರೂ ಇದೆಯಾ ಜ್ಯೋತಿಷ್ಯ ಸಂಬಂಧಪಟ್ಟ ಹಾಗೆ ಎಲ್ಲ ಗುರುಗಳ ಹಿನ್ನೆಲೆ ಇರ್ತದೆ ಓಕೆ ಗುರುಗಳ ಒಂದು ಪ್ರಭಾವದಿಂದಲೇ ಜ್ಯೋತಿಷ್ಯ ಸೃಷ್ಟಿಯಾಗಿರೋದು ವ್ಯಾಸ ಪರಾಶರರು ಕಾಳಿದಾಸರು ಆ ಕಾಲದಿಂದಲೂ ಕೂಡ ಆದರೆ ಇವೆರಡು ಫೋಟೋ ನನ್ನ ಕಚೇರಿ ಬರೋದಕ್ಕೆ ಪ್ರೇರಣೆ ಅನ್ನೋಕ್ಕಿಂತ ಕೃಪೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಕೃಪೆ ಅಂತಂತಂದರೆ ನೀವಿಲ್ಲಿ ನೋಡಿದಂಥ ಬಹಳಷ್ಟು ಏನು ಇದ್ದಾವೆ ಆ ಫೋಟೋಗಳಾಗ್ಬೋದು ಸ್ಮರಣಿಕೆಗಳಾಗ್ಬೋದು ಯಾವುದು ನಾವು ದುಡ್ಡು ಕೊಟ್ಟು ತರೋದಲ್ಲ ನಿಮಗೆ ಗೊತ್ತಿರುತ್ತೆ ನಾವು ಸಭೆ ಸಮಾರಂಭಗಳಿಗೆ ಹೋದಾಗ ಸ್ಮರಣಿಕೆಗಳನ್ನ ಕೊಡ್ತಾರೆ ಹಾಗೆ ನನ್ನಲ್ಲೊಂದು ವಿಶೇಷ ಏನಂದರೆ ದೇವ್ರ ಫೋಟೋಗಳು ಕೂಡ ತಾನಾಗೇ ಬಂದಿರೋದು ಮೊದಲನೇದು ನಿಮಗೆ ಸಾಯಿಬಾಬಾ ಅವರ ಪುಟ್ಟಭರ್ತಿ ಸತ್ಯಸಾಯಿಬಾಬಾ ಅವ್ರ ಫೋಟೋ ನಮ್ಮನೆಗೆ ಯಾಕೆ ಬಂತು ಅನ್ನೋದಕ್ಕೆ ಒಂದು ರೋಚಕವಾದಂಥ ಕಥೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿ ಸರ್ ಒಂದು ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ಚಂದ್ರಾಯಪಟ್ಟಣದ ಕೋಟೆಯಲ್ಲಿ ನಮ್ಮ ಮನೆ ಎದುರುಗಡೆ ಇವರ ಒಂದು ಭಜನಾ ಮಂದಿರ ಇತ್ತು
ಸರಿ ಪುಟ್ಟ ಭಜನಾ ಮಂದಿರ ಮತ್ತು ಒಂದು ಆಧ್ಯಾತ್ಮಿಕ ಕೇಂದ್ರ ಇತ್ತು. ನಾವು ಚಿಕ್ಕ ವಯಸ್ಸು ಗುರು ಗುರುವಾರ ಅಲ್ಲಿ ಭಜನೆ ಮಾಡ್ತಿದ್ರು. ಪ್ರಸಾದ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಪ್ರತಿ ಗುರುವಾರ ಭಜನೆಗೆ ತಪ್ಪದೇ ಹಾಜರಾಗ್ತಾ ಇದ್ದೀವಿ. ಪ್ರತಿ ವರ್ಷ ಇವರ ಹೆಸರಲ್ಲಿ ಅನ್ನದಾನಗಳು ಮಾಡಿ ಅವರಿಗೆ ಬಡಬಗ್ಗರಿಗೆ ವಸ್ತ್ರದಾನಗಳನ್ನ ಮಾಡ್ತಿದ್ರು. ಆ ಕಾರ್ಯಕ್ರಮ ಒಂದು ವಾರ ಭಾಗಿಯಾಗ್ತಿದ್ವಿ. ನಮಗೆ ಗೊತ್ತಿಲ್ಲದಂಗೆ ಇವರ ಭಜನಾ ಮಂದಿರಕ್ಕೆ ಹೋಗೋದು, ಇವ್ರ ಬಗ್ಗೆ ಭಜನೆ ಮಾಡೋದು ಬಾಲ್ಯದಲ್ಲಿತ್ತು. ಬೆಳೆದಂತೆಲ್ಲ ನಾವು ಸ್ಥಳ ಬಿಟ್ಟ ಮೇಲೆ, ಮನೆ ಬಿಟ್ಟ ಮೇಲೆ, ಊರು ಬಿಟ್ಟ ಮೇಲೆ ನಾವು ಅದು ಸ್ವಲ್ಪ ಸಂಪರ್ಕ ಕಟ್ಟಾಯಿತು. ನಾವು ಬೇರೆ ಕಡೆ ನಮ್ಮ ಗಮನ ಹೋಯಿತು, ಓದಿನ ಕಡೆ ಹೊಟ್ಟೆಪಾಡಿನ ಕಡೆ ಗಮನ ಹೋದ ಮೇಲೆ ಸುಮ್ಮನೆ ಆಯಿತು. ಅದ್ರ ಬಗ್ಗೆ ನಾನೇನು ತಲೆನೂ ಕೆಡಿಸ್ಕೊಳ್ಳಿಲ್ಲ. ಬೆಂಗಳೂರಿಗೆ ಬಂದು ನೆಲೆ ಊರಿದ ನಾಲ್ಕೈದು ವರ್ಷಗಳ ನಂತರ ಬೆಂಗಳೂರಿನ ಹೂಡಿಯಲ್ಲಿ ಒಂದು ಯುಗಾದಿ ಸಂಭ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಫಿಕ್ಸ್ ಆಗ್ತದೆ. ರಾಜೇಶ್ ಕೃಷ್ಣನ್ ಅವರ ಮ್ಯೂಸಿಕಲ್ ನೈಟ್ ಅದು. ಅದರೊಳಗೆ ನನ್ನೊಂದು 20 ನಿಮಿಷ ಸರ್ ಕಾಮಿಡಿ ಮಾಡಿ ಅಂತೇಳಿ ನನ್ನನ್ನು ಆಯೋಜಕರು ಅಲ್ಲಿಗೆ ಕರೀತಾರೆ. ಕರೆದ ಕೂಡಲೇ ಏನಾಗುತ್ತೆ, ನಮ್ಮ ಪೋಸ್ಟ್ಗಳು ಬ್ಯಾನರ್ಗಳು ಇಡೀ ಹುಡಿಯ ಸುತ್ತಮುತ್ತ ರಾರಾಜಿಸ್ತವೆ ಹಾಕ್ತಾರೆ. ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ 6:30-7 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 8:30 ನನ್ನ ಪಾಳಿ ಬರುತ್ತೆ. ನಾನು ಮಾತಾಡೋದು, ನಾನು ಮಾತಾಡಿ ಮುಗಿಸಿ ಹೊರಡುವಾಗ ಸಂಘದವರೊಬ್ಬರು ವೇದಿಕೆಗೆ ಬರ್ತಾರೆ. ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ, ಒಬ್ಬ ಹುಡುಗ ನಿಮಗೆ ಏನೋ ಕೊಡೋಕೆ ಅಂತ ಕಾಯ್ತಾ ಇದ್ದಾನೆ, ಏನೋ ಕೊಡಬೇಕಂತೆ ಸರ್, ವೇದಿಕೆ ಮೇಲೆ ಕೊಡಬೇಕಂತೆ ಅಂತ ಹೇಳ್ತಾನೆ. ನಾನು ಹುಡುಗ ಏನು ಕೊಡ್ತಾನೆ ವೇದಿಕೆಯಲ್ಲಿ, ಸರಿ ಸರ್ ಅಂತೀನಿ. ಒಂದು ಹುಡುಗ, ಒಂದು ಈ ವಯಸ್ಸಿನ ಹುಡುಗ, ಒಂದು 8-10-12 ವರ್ಷ ಹುಡುಗ ವೇದಿಕೆಗೆ ಬರ್ತಾನೆ, ಒಂದು ಫೋಟೋ ಇಟ್ಕೊಳ್ತಾನೆ, ಒಂದಿಷ್ಟು ಬೂದಿಗಳನ್ನ ಇಟ್ಕೊಂಡಿರ್ತಾನೆ ಭಸ್ಮವನ್ನು, ವೇದಿಕೆ ಮೇಲೆ ಬಂದು ನನಗೆ ಕೊಡ್ತಾನೆ ಫೋಟೋ ಮತ್ತು ಭಸ್ಮವನ್ನು. ನಾನು ಓಪನ್ ಮಾಡಿ ನೋಡ್ತೀನಿ, ಸಾಯಿಬಾಬುರ್ ಫೋಟೋ. ನಾನು ಹುಡುಗನ ಕೇಳಿದೆ ವೇದಿಕೆಯಿಂದ ಇಳಿದ ಮೇಲೆ, ಏನಕ್ಕಪ್ಪ ನಾನು ಒಬ್ಬನಿಗೆ ಕೊಟ್ಟೆ ಅಂತ. ಸರ್ ಯಾಕೋ ಗೊತ್ತಿಲ್ಲ ಸರ್, ನಿಮ್ಮ ಫೋಟೋಸ್ ಎಲ್ಲ ಊರೆಲ್ಲ ನೋಡಿ, ನಾವು ಫ್ಲೆಕ್ಸಲ್ಲಿ ನೋಡಿದೆ, ನಿಮಗೇ ಕೊಡಬೇಕು ಅಂತೇಳಿ ನಾನು ಈ ಫೋಟೋನ ಕಾಯ್ದಿರಿಸ್ಕೊಂಡಿದ್ದೆ. 5:30 ಕಾಯ್ತಾ ಇದ್ದೆ ಸರ್, ನಿಮ್ಮ ಮಾತು ಎಷ್ಟೊತ್ತಿಗೆ ಬರುತ್ತೆ ಅಂತ. ನಾನು 5:30 ಒಂದು 5000 ಜನ ಕೂತಿದ್ರು, ಅದರೊಳಗೆ ಕೂತಿದ್ದೆ ನಾನು. 5:30 ಕಾಯ್ತಿದ್ದೆ ಸರ್, ನಿಮಗೇ ಕೊಡಬೇಕು ಅಂತೇಳಿ ಕೊಟ್ಬಿಟ್ಟು ಹೋದನು. ಎಲ್ಲೋದ ಅಂತ ಗೊತ್ತಿಲ್ಲ. ಓ, ನನಗೆ ಆಮೇಲೆ ಬಾಲ್ಯದಲ್ಲಿ ಇವರ ಭಜನಾ ಮಂದಿರಕ್ಕೆ ಹೋಗ್ತಾ ಇದ್ದಿದ್ದು, ಇವ್ರ ಮೇಲೆ ನಾನು ಭಕ್ತಿ ಬಾಲ್ಯದಲ್ಲಿ ಇದ್ದಿದ್ದು, ಮಧ್ಯೆ ಗ್ಯಾಪ್ ಆಗಿದ್ದು ಎಲ್ಲ ರೀಕಾಲ್ ಮಾಡಿದಾಗ ನಂಗೆ ಅನಿಸಿದ್ದು ಒಂದೇ ಅಂತಂದರೆ, ಸತ್ಯಸಾಯಿ ಬಾಬಾರವರು ಯಾಕಪ್ಪ ಮರ್ತಿದೀಯಾ, ಬಾಲ್ಯದಲ್ಲಿ ಮಾತ್ರ ನಿನ್ನನ್ನು ಪೂಜೆ ಮಾಡ್ತಿದ್ದೆ, ಬೇಡ ಬಿಡು, ನಿನಗೆ ನೆನಪಿಸ್ಬೇಕು, ನಾನೇ ಬರ್ತ್ಬಿಡ್ತೀನಿ ಅಂತ ಹುಡುಗನ ಮೂಲಕ ಬಂದ್ರ ಕ್ವಶನ್ ಮಾರ್ಕ್ ಆಗಿಬಿಡಿತು. ಆ ಹುಡುಗ ಹೂಡಿಯ ಪಕ್ಕದಲ್ಲಿರ್ತಕ್ಕಂಥ ಪುಟ್ಟಭರ್ತಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ. ನನಗೆ ಮೈ ರೋಮಾಂಚನ ಆಗ್ತದೆ. ಅಂದರೆ ಒಂದೊಂದು ಸಾರಿ ಗುರುಗಳಿಗೆ ಭಕ್ತರ ಮೇಲೆ ಪ್ರೀತಿ ಬಂದರೆ ಅವರೇ ಮನೆಗೆ ಬಂದುಬಿಡ್ತಾರಾ? ಇದು ನನಗೊಂದು ರೋಚಕವಾದಂಥ ಸಂಗತಿ, ನನ್ನ ಅದೃಷ್ಟ. ಇನ್ನೊಂದು ನೀವು ಕೇಳಿದ್ರಿ, ಸ್ವಾಮಿ ಸಮರ್ಥರು. ಹೌದು, ಸ್ವಾಮಿ ಸಮರ್ಥರ ಬಗ್ಗೆ, ಅವರ ಬಗ್ಗೆ ಓದಿದವರಿಗೆ ಮಾತ್ರ ಅಥವಾ ಅವರ ಬಗ್ಗೆ ತಿಳ್ಕೊಂಡವರಿಗೆ ಮಾತ್ರ ಗೊತ್ತು. ಯಾಕೆಂದರೆ ಅವರು ಮಠ ಇರೋದು ಮಹಾರಾಷ್ಟ್ರದ ಅಕ್ಕಲಕೋಟ್ ಅನ್ನುವ ಒಂದು ಸ್ಥಳದಲ್ಲಿ. ಅಕ್ಕಲಕೋಟೆ ಅದು ಗುಲ್ಬರ್ಗಕ್ಕೆ ಕೇವಲ 70 ಕಿಲೋಮೀಟ್ರ್ ಇದೆ, ಮಹಾರಾಷ್ಟ್ರಕ್ಕೆ ಬಾರ್ಡರ್ ಆಗ್ತದೆ. ಸಾಮಾನ್ಯವಾಗಿ ಗಣಗಾಪುರಕ್ಕೆ ಹೋದವರೆಲ್ಲ ಅಲ್ಲಿಗೆ ಹೋಗಿ ಬರ್ತಾರೆ, ಸ್ವಾಮಿಯ ಮಹಿಮೆ ಗೊತ್ತಿದ್ದವರು. ನನಗೆ ಯಾರೋ ಹೇಳಿದ್ರು, ನೀವು ಗುಲ್ಬರ್ಗ ಗಣಗಾಪುರ ಹೋದರೆ ಅಕ್ಕಲಕೋಟೆಗೆ ಮರದೇ ಹೋಗ್ಬಿಟ್ಟು ಬನ್ನಿ ಅಂತ. ನಾನು ಅವಾಗ, ನಾವು ಗಣಗಾಪುರ ಪೂಜೆ ಮುಗಿಸ್ಕೊಂಡು ಹೋಗಿ ಬಂದ್ಬಿಡೋಣ ಅಕ್ಕಲಕೋಟೆಗೆ ಅಂತ ಒಂದು ಕಾರ್ ತೊಗೊಂಡು ಹೋದ್ವಿ. ಹೋಗೋಕ್ಕಿಂತ ಮುಂಚೆ ಅಲ್ಲೊಬ್ಬರು ವಿಜಯವಾಣಿ ಶರಣಪ್ಪ ಅಂತೇಳಿ ವಿಜಯವಾಣಿ ಪತ್ರಕರ್ತರಿದ್ದರು, ಅವ್ರಿಗೊಂದು ಫೋನ್ ಮಾಡಿದೆ, ಸರ್ ರಶ್ ಇದ್ರು ಒಂಚೂರು ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀರಾ ಅಂತೇಳಿ. ಅಲ್ಲಿಗೆ ಹೋದವು, ಅಲ್ಲಿಗೆ ಹೋದರೆ ಅವ್ರು ದರ್ಶನ ಕರ್ಕೊಂಡೋಗಲಿಲ್ಲ, ಸೀದಾ ಬೇರೆ ಜಾಗ ಕರ್ಕೊಂಡೋದ್ರು, ಒಂದು ಕಚೇರಿ ಅವರ ಕಮಿಟಿ ಎಲ್ಲ ಇರೋ ಜಾಗ ಕರ್ಕೊಂಡೋದ್ರು. ಒಂದು ಊಟಕ್ಕೆ ಒಂದು 2000 ಜನ ಕೂತಿದ್ರು. ಅಲ್ಲಿ ಊಟಕ್ಕೆ ಕೂತಿದ್ದವ್ರ ಮುಂದೆಲ್ಲ ಅವರು ಹಿಂದಿಯಲ್ಲಿ ಅನೌನ್ಸ್ ಮಾಡಿ, ಕರ್ನಾಟಕದಿಂದ ಒಬ್ಬರು ನಟರು ಬಂದಿದ್ದಾರೆ, ಈ ಥರ ವ್ಯಕ್ತಿ ಒಬ್ಬರು ಬಂದಿದ್ದಾರೆ ಅಂತ ಹಿಂದಿಯಲ್ಲಿ ಅನೌನ್ಸ್ ಮಾಡಿ ನನಗೆ ಈ ಫೋಟೋವನ್ನು ಸ್ವಾಮೀಜಿಯವರ ಮುಂದೆ ಕೊಟ್ಟು, ಇಲ್ಲಿ ಏನು ಶಾಲ್ ಇದೆ ಅವತ್ತು ಗದ್ದಿಗೆಗೆ ಹೊಲಿಸಿದ್ದಂಥ ಶಾಲ್ ನನಗೊದಿಸಿ ಈ ಫೋಟೋವನ್ನು ಅಕ್ಕಲಕೋಟೆಯಲ್ಲಿ ಕೊಟ್ಟರು. ತುಂಬ ಅದೃಷ್ಟವಂತರು ಸರ್ ನೀವು. ಹಾಂ, ನಾನು ಹೋಗಿದ್ದು ದರ್ಶನಕ್ಕೆ, ಎಲ್ಲೋಗಿ ಇವರು ನನಗೆ ಒದಿಸಿ ಇಡೀ ಫ್ಯಾಮಿಲಿಗೆ ಸನ್ಮಾನ ಮಾಡಿ ಕೊಟ್ಟರು. ನಾನು ಅವಾಗ ನಮ್ಮದು ದೇವ್ರ ಮನೆಯಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ನೋಡಿದ್ರಿ, ಅಲ್ಲಿ ಚಿಕ್ಕದಾಗಿದ್ದಾರೆ ಸ್ವಾಮಿ ಸಮರ್ಥರು. ಅಪ್ಪ ಚಿಕ್ಕದ ಫೋಟೋ ಯಾಕೆ ಇಟ್ಕೊಂಡಿದೆಯೋ, ನಾನು ದೊಡ್ಡದಾಗೆ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಅಂತ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಬಂದ್ರ. ಅದಕ್ಕೆ ಜೀವನದಲ್ಲಿ ತಿರುವುಗಳು ಅಂದರೆ ಹೀಗೇನೆ, ಯಾರಿಗೆ ಹೃದಯ ಪರಿಶುದ್ಧ ಇರ್ತದೆ, ಯಾರಿಗೆ ಮನಸ್ಸು ಪರಿಶುದ್ಧ ಇರ್ತದೆ, ಅವರು ದೇವರುಗಳನ್ನ ಅರಸಿ ಹೋಗೋಂಗಿಲ್ಲ, ದೇವರುಗಳೇ ಅವರನ್ನು ಅರಸಿ ಬರುತ್ತಾರೆ. ಯಾರಿಗೆ ಆಗ್ಬೋದು, ಹೃದಯ ಪರಿಶುದ್ಧತೆ ಇರಬೇಕು.
ಎಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದನಲ್ಲ, ಈ ಥರ ಆಗುತ್ತೆ ಅಂತ ನನಗೆ ಕಾಯ್ಕೊಂಡು ಹೋದನಲ್ಲ ನೋಡಿ. ಹೀಗಾಗಿ ಈ ಗುರುಗಳು ಇಂಥ ಮಹಾಮಹಿಮರು, ದತ್ತ ಮಹಾರಾಜರು, ಗಾಣಗಾಪುರದ ದತ್ತ ಮಹಾಪ್ರಭುಗಳು, ಅವರ ಫೋಟೋಗಳು, ಅವರ ದರ್ಶನಗಳು, ಎಲ್ಲರ ಕೃಪೆ ನಿಮ್ಮ ಪ್ರೀತಿಯ ನಾಗರಾಜ ಕೋಟೆ ಮೇಲಿದೆ. ಹಾಗಾಗಿ ನಾನು ನಿಮ್ಮಗಳ ಸೇವೆಯನ್ನು ಮಾಡಲಿಕ್ಕೆ, ವಿಶ್ವಾಸಪೂರ್ವಕವಾಗಿ ಸೇವೆಯನ್ನು ಮಾಡೋಕ್ಕೆ ಇಂಥ ದೇವತೆಗಳ ಕರುಣೆ ಮತ್ತು ಪ್ರೀತಿ ನನ್ನ ಮೇಲೆ ಇರೋದಕ್ಕೆ ಸಾಧ್ಯ ಆಗ್ತಿದೆ ಸ್ನೇಹಿತರೆ.